ಕಾಂತಾರ ಕನ್ನಡ ಮಣ್ಣಿನ ಸಿನಿಮಾ, ದೈವದ ಬೆಳಕನ್ನು ಜಗತ್ತಿಗೆ ಪರಿಚಯಿಸಿದ ಚಿತ್ರ. ಇದು ಬೆಳಕಲ್ಲ, ದರ್ಶನ. ಹಿಂದೆ ನಡೆದದ್ದು, ಮುಂದೆ ನಡೆಯೋದು ಎಲ್ಲ ತೋರಿಸಿದ ಬೆಳಕದು. ಕಾಂತಾರ ಸಿನಿಮಾದ ಈ ಮಾತು ಸತ್ಯವಾಗುವ ಸನ್ನಿವೇಶ ಈಗ ಮಂಗಳೂರಲ್ಲಿ ಗೋಚರವಾಗಿದ್ದು, ತುಳುನಾಡ ದೈವಗಳ ಇರುವಿಕೆಯನ್ನು ಸಾಕ್ಷೀಕರಿಸೋ ಈ ದೃಶ್ಯ ನಿಮ್ಮ ಮೈನವಿರೇಳಿಸುತ್ತೆ. ಶುಕ್ರವಾರ ರಾತ್ರಿ ಹೆಜ್ಜೆ ಶಬ್ದ ಹೋಗ್ತದೆ, ಅದು ಅಷ್ಟು ಸೀರಿಯಸ್ ಆಗಿ. ಮತ್ತೆ ಅದು ಹೋದ ನಂತರ ಒಂಥರ ಮಲ್ಲಿಗೆ ಸ್ಮೆಲ್ ಬರ್ತೈತೆ. ಅಂದರೆ ನಾವು ಎಲ್ಲಿಯಾದರೂ ಹೋಗಿ ಏನಾದರೂ ಫಂಕ್ಷನ್ ಹೋಗಿ ಬರುವಾಗ ಮಲ್ಲಿಗೆ ಸ್ಮೆಲ್ ಬರ್ತದೆ. ಶುಕ್ರವಾರ ಅಂದ್ರೆ ನಮ್ಗೆ ಸ್ವಲ್ಪ ಎದುರಿಗೆ ಆಗ್ತದೆ. ಜನ ಇರುವಾಗಲೇ ಹೆಚ್ಚೆದ್ದು ಮಾಡ್ಕೊಂಡು ಗೆಜ್ಜೆ ಸೌಂಡ್ ಬರ್ತದೆ. ಅದು ಗೆಜ್ಜೆಯ ಗಗ್ಗರವ ಗೊತ್ತಿಲ್ಲ. ಮನೆ ಹತ್ತಿರದಿಂದ ಕೆಳಗಡೆ ಸೌಂಡ್ ಬರ್ತಾ ಉಂಟು, ನಡ್ಕೊಂಡು ಬರ್ತಾ ಉಂಟು ಅಂತೇಳಿ ಬಾಗಿಲು ತೆಗೆದು ನೋಡಿದೆ. ಅದು ಒಂದು ದೊಡ್ಡ ಗೋಲಾಕಾರದ ಒಂದು ಬೆಂಕಿಯ ಉಂಡೆ. ಬೆಳಕು, ಬೆಳಕಲ್ಲಿ ಕಣ್ಣ ಮುಂದೆ ಇರುವುದಿಲ್ಲ ಕಾಣ್ತದೆ, ಆದ್ರೆ ಇದು ಬೆಳಕಲ್ಲ, ದರ್ಶನ. ಹಿಂದೆ ನಡೆದದ್ದು, ಮುಂದೆ ನಡೆಯೋದು ಎಲ್ಲವನ್ನ ತೋರಿಸುವ ಬೆಳಕು. ಕಾಂತಾರದ ಈ ಬೆಳಕು ಇಡೀ ಜಗತ್ತಿನ ತುಂಬಾ ಸದ್ದು ಮಾಡಿತ್ತು. ಇದೊಂದು ಸಿನಿಮಾ ತುಳುನಾಡ ಜನರ ಆಚಾರ ವಿಚಾರ ದೈವಾರಾಧನೆಯನ್ನ ಇಡೀ ಜಗತ್ತಿಗೆ ಪರಿಚಯ ಮಾಡಿತ್ತು. ಆದ್ರೀಗ ಈ ಸಿನಿಮಾದ ತರಹವೇ ಮಂಗಳೂರಲ್ಲಿ ದೈವದ ಬೆಳಕು ಗೋಚರವಾಗಿದ್ದು, ಮಧ್ಯರಾತ್ರಿ ಗಗ್ಗರದ ಶಬ್ದದ ಮೂಲಕ ದೈವ ತನ್ನ ಇರುವಿಕೆಯನ್ನ ತೋರಿಸಿದೆ. ಗಗ್ಗತ್ತಲ ರಾತ್ರಿಯಲ್ಲಿ ದೈವದ ಬೆಳಕು, ಗಗ್ಗರದ ಶಬ್ದ. ತುಳುನಾಡ ಜನರಿಗೆ ದೈವ ಅಂದ್ರೆ ಅಪಾರ ನಂಬಿಕೆ. ದೈವಗಳ ಆರಾಧನೆಗೆ ಒಂದು ಮಹತ್ವವಿದೆ. ದೈವ ಅಂದ್ರೆ ತುಳುನಾಡ ಜನರಿಗೆ ಜೀವನದ ಅವಿಭಾಜ್ಯ ಅಂಗವೇ ಸರಿ. ಈ ದೈವದ ಇತಿಹಾಸ, ಸಂಸ್ಕೃತಿ, ಆಚರಣೆಯ ವೈಭವವನ್ನ ರಿಷಭ್ ಶೆಟ್ಟಿ ಜಗತ್ತಿನ ಮೂಲೆ ಮೂಲೆಗೂ ಪಸರಿಸಿದ್ರು. ಈಗ ರೀಲ್ ಕಾಂತಾರದಂತೆ ರಿಯಲ್ನಲ್ಲೂ ದೈವದ ದರ್ಶನವಾಗಿದೆ. ಗಗ್ಗರದ ಸದ್ದಿನೊಂದಿಗೆ ಬೆಂಕಿ ಆಕಾರದಲ್ಲಿ ದೈವ ತನ್ನ ನಡೆ ತೋರಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಯಯ್ಯಾಡಿ ಗ್ರಾಮದ ರಾತ್ರಿ ವೇಳೆ ಬೆಳಕು ಮತ್ತು ಗಗ್ಗರದ ಶಬ್ದ ಗೋಚರವಾಗಿದೆ. ಬೆಳಕು ಮತ್ತು ಶಬ್ದ ನೋಡಿ ಗ್ರಾಮಸ್ಥರು ಮೈ ರೋಮಾಂಚನವಾಗಿದ್ದು, ಮೊಬೈಲ್ನಲ್ಲಿ ಬೆಳಕು ಮತ್ತು ಶಬ್ದ ಎರಡೂ ಸರಿಯಾಗಿದೆ. ಪ್ರಶ್ನಾ ಚಿಂತನೆಯಲ್ಲಿ ರಕ್ತೀಶ್ವರಿ ದೈವದ ಕುರುಹು ಪತ್ತೆ. ತುಳುನಾಡ ದೈವಾರಾಧನೆಯ ಮತ್ತೊಂದು ವಿಸ್ಮಯಕಾರಿ ಸನ್ನಿವೇಶ ನಡೆದಿದ್ದು, ಬೆಂಕಿ ಬೆಳಕು ಗಗ್ಗರದ ಸದ್ದಿನ ಜೊತೆಗೆ ಸಂಚರಿಸುವ ದೈವವನ್ನ ಕಂಡು ಜನ ಪುಳುಕಿತಗೊಂಡಿದ್ದಾರೆ. ಗಗ್ಗರದ ಶಬ್ದದ ಬಗ್ಗೆ ಪ್ರಶ್ನೆ ಚಿಂತನೆ ನಡೆಸಿದಾಗ ಇದು ರಕ್ತೇಶ್ವರಿ ದೈವ ಅನ್ನೋದು ತಿಳಿದು ಬಂದಿದೆ. ಅನಾದಿ ಕಾಲದಿಂದಲೂ ಯಯ್ಯಾಡಿಯಲ್ಲಿ ರಕ್ತೇಶ್ವರಿ ದೈವದ ಆರಾಧನೆ ಮಾಡಲಾಗ್ತಾ ಇತ್ತು. ಆದರೆ ಸುಮಾರು ವರ್ಷಗಳಿಂದ ಆರಾಧನೆಯನ್ನ ನಿಲ್ಲಿಸಲಾಗಿತ್ತು. ಅಷ್ಟೇ ಅಲ್ಲದೆ ಗ್ರಾಮದಲ್ಲಿ ದೈವಸ್ಥಾನವಿದೆ ಎಂಬ ಬಗ್ಗೆಯೂ ಕೂಡ ಗ್ರಾಮಸ್ಥರಿಗೆ ಗೊತ್ತಿರಲಿಲ್ಲ. ಪ್ರಶ್ನಾ ಚಿಂತನೆ ಹಾಕಿದಾಗ ರಕ್ತೇಶ್ವರಿ ದೈವದ ಇರುವಿಕೆ ಇರುವುದು ಪತ್ತೆಯಾಗಿದೆ. ನಾಗಬನದಲ್ಲಿರುವ ಮರದ ಬುಡದಲ್ಲಿ ರಕ್ತೇಶ್ವರಿ ದೈವ ನೆಲೆ ನಿಂತಿರುವುದು ಪ್ರಶ್ನಾ ಚಿಂತನೆಯಲ್ಲಿ ಗೋಚರವಾಗಿದೆ. ಒಂದೆರಡು ತಿಂಗಳ ಹಿಂದೆ ಅಂದ್ರೆ ರಾಮನದೊಂದು ಪೂಜೆ ಆಯ್ತಲ್ಲ, ಆ ದಿವಸದಿಂದ ಪ್ರತಿ ದಿವಸ ರಾತ್ರಿ ಹೊತ್ತಿಗೆ ಒಂದು ಗೆಜ್ಜೆ ಶಬ್ದ ಕೇಳಲಿಕ್ಕೆ ಪ್ರಾರಂಭವಾಯಿತು. ದೀಪ ಬೆಳಕಿನ ಇದು ಅಂದ್ರೆ ಒಂದು ಭಯಂಕರವಾದ ಬೆಳಕು, ಒಂದು ಬೆಂಕಿಯ ಚೆಂಡಿನಂತ ಒಂದು ಬೆಳಕು ಕಂಡು ಬಂತು. ಆದ್ರೆ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ನಾವು ದೈವಗಳನ್ನು ನಂಬುವ ಕಾರಣ, ಅದರ ಮೇಲೆ ತುಂಬಾ ಭಕ್ತಿ ಇರುವ ಕಾರಣ ನಮಗೆ ಅದು ಗೋಚರಕ್ಕೆ ಬರ್ತದೆ. ಒಂಟಿ ನಾಯಿಯ ಬೊಗಳುವ ಸದ್ದಿನ ಜೊತೆಗೆ ಬೆಂಕಿಯ ಪ್ರಕೃತಿಯೊಂದಿಗೆ ಗೆಜ್ಜೆ ಸದ್ದು ಕಾಣಿಸಿಕೊಂಡಿದ್ದು ಗ್ರಾಮಸ್ಥರ ಅಚ್ಚರಿಗೆ ಕಾರಣವಾಗಿದೆ. ಮಂಗಳೂರಿನ ಯಯ್ಯಾಡಿ ಕೈಗಾರಿಕಾ ಪ್ರದೇಶದಲ್ಲಿ ಕಾಣಿಸಿಕೊಂಡಿರುವ ಬೆಳಕು ಮತ್ತು ಶಬ್ದ ಎರಡು ಮರದ ಬುಡದಲ್ಲಿ ಅಂತ್ಯವಾಗ್ತಾ ಇದೆ. ಹೀಗಾಗಿ ಬೆಳಕು ಅಂತ್ಯವಾದ ಮರದ ಬುಡದಲ್ಲೇ ದೀಪ ಹಚ್ಚಿ ರಕ್ತೇಶ್ವರಿ ದೈವದ ಆರಾಧನೆ ಮಾಡಲಾಗ್ತಾ ಇದೆ. ತುಂಬಾ ಜನರಿಗೆ ಅನುಭವ ಆಗಿದೆ ಅಂದ್ರೆ ಇದು ಎರಡು ರೋಡ್ ಇದೆ, ಎರಡು ರೋಡಿನ ಅಕ್ಕಪಕ್ಕದ ಮನೆಯವರಿಗೆ ತುಂಬಾ ಮಂದಿಗೆ ಅನುಭವಕ್ಕೆ ಆಗಿದೆ. ದೈವಗಳು ಪ್ರಕೃತಿಯ ಜೊತೆಗೆ ಇರುವುದು, ಪ್ರಕೃತಿ ನಾಶವಾಗ್ತಾ ಹೋದ ಹಾಗೆ ಇವುಗಳ ಗೋಚರಗಳು ಕಮ್ಮಿ ಆಗ್ತಾ ಬಂದಿದೆ. ದೇವರ ದಯೆಯಿಂದ ನಾವು ಪ್ರಕೃತಿ ದತ್ತವಾಗಿ ಇಟ್ಟಿದ್ದೇವೆ ಮತ್ತೆ ಅದೇ ರೀತಿ ಪೂಜಿಸ್ತಾ ಇದ್ದೇವೆ. ಆದ ಕಾರಣ ಇಲ್ಲಿ ನಮಗೆ ಗೋಚರಕ್ಕೆ ಬಂದಿದೆ ಮತ್ತೆ ಆ ಶಕ್ತಿಯನ್ನು ನೋಡಿರುವುದು ನಮ್ಮ ಒಂದು ಪುಣ್ಯ ಅಂತಲೇ ಹೇಳ್ಬೋದು. ದೀಪು ಶೆಟ್ಟಿಗಾರ ಅಂದ್ರೆ ಸಮಾಜ ಕಾರ್ತ, ಹೌದು, ಕಾರ್ಯಕರ್ತ ಮತ್ತೆ ಸತ್ಯ ಶೋಧನೆ ಮಾಡಿಕೊಂಡು ಬಂದಂತಹ ವ್ಯಕ್ತಿ.
ಈ ವಿಚಾರದಲ್ಲೂ ಕೂಡ ಒಂದು ಸತ್ಯಶೋಧನೆ ಮಾಡಿದ್ರ? ಈ ವಿಷಯದಲ್ಲಿ ಸತ್ಯಶೋಧನೆ ಅಂತೇಳಿ ಶಬ್ದ ಬರ್ತಿತ್ತಲ್ಲ, ಶಬ್ದ ಬರುವಾಗ ನಾವು ಅಬ್ಸರ್ವೇಷನ್ ಮಾಡಿದ್ದೇವೆ. ಒಂದು ದಿವಸ ಇದೇ ಪ್ಲೇಸಲ್ಲಿ ನಿಂತು ಫಸ್ಟಿಗೆ ನಮಗೆ ಸದ ಹೌದಾ ಅಲ್ವಾ ಹೌದಲ್ವಾ ಅಂತ ಅನುಮಾನ ಇರ್ತದೆ. ಈ ಪ್ಲೇಸಲ್ಲಿ ನಿಂತು ನೋಡಿದೆವು, ಕೆಲವರು ಹೇಳ್ತಾರೆ ಬೇರೆ ಸೌಂಡ್ ಬರ್ತದೆ, ಆ ಸೌಂಡ್ ಈ ಸೌಂಡ್ ಅಂತ. ಒಂದು ದಿವಸ ಅಬ್ಸರ್ವ್ ಮಾಡಿದಾಗ ಏನಾಯ್ತು ಅಂತೇಳಿದರೆ, ನಡ್ಕೊಂಡು ಹೋಗುವಾಗ ಇದೇ ಸ್ಟೆಪ್ಪಲ್ಲಿ ನಡ್ಕೊಂಡು ಹೋಗುವಾಗ ಶಬ್ದಗಳು ಬರ್ತಾ ಇತ್ತು. ಅಂದರೆ ಯಾವುದೋ ಒಂದು ಮನುಷ್ಯ ಏನು ಕಾಣ್ತಾ ಇರಲಿಲ್ಲ, ಬಟ್ ದೂರದಿಂದ ನಿಂತು ನೋಡಿದಾಗ ನಡ್ಕೊಂಡು ಹೋಗೋದು, ಸ್ಟೆಪ್ ಸ್ಟೆಪ್ ಇಳಿದು ಬರೋದು, ಅಥವಾ ಮನೆಯ ಹಿಂದೆ ಸೈಡಿಂದ ನಡ್ಕೊಂಡು ಹೋಗುವಂಥದ್ದು ಫೀಲಿಂಗ್ ಬರ್ತಾ ಇತ್ತು. ಮತ್ತು ಒಂದು ದಿವಸ ಮನೆಯ ಕಿಟಕಿಯ ಹೊರಗೆ ಒಂದು ಈ ಬೆಳಕಿನ ರೂಪದಲ್ಲಿ ಕಂಡು ಬಂದದ್ದು. ಅಂದರೆ ಅದನ್ನು ನೋಡುವಾಗ ಒಂಥರ, ಯಾವಾಗ ಸಹ ನಮಗೆ ಯಾವುದಾದ್ರು ವಿಷಯ ಕೇಳುವಾಗ ಕೈದು ರೋಮಗಳು ಸ್ಟ್ರೇಟ್ ಆಗ್ತದೆ, ಇದರಲ್ಲಿ ಕೈಕಾಲು ಇಡೀ ರೋಮ್, ಅದೊಂದು ಭಯಂಕರ ಒಂದು ಇದಾಗಿದೆ, ಘಟನೆ ಆಗಿದೆ. ಆಯಿತು, ನಂತರ ಅದಕ್ಕೆ ತಕ್ಕಂತೆ ಆ ಬೆಳಕು ಕೂಡ ಅದಕ್ಕೆ ತಕ್ಕಂತೆ ಶಬ್ದ ಸ್ಲೋ ಆಗ್ತಾ ಹೋದಾಗೆ ಬೆಳಕು ಸ್ಲೋ 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 ಆಗ್ತಾ ಬಂತು. ನಂತರ ಮೇಲೆ ಹೋಯಿತು, ಮೇಲೆ ಹೋಗಿ ಸ್ಟೆಪ್ ಇಳಿದುಕೊಂಡು ಮತ್ತೆ ಕೆಳಗೆ ಬಂದಂತೆ ಅನುಭವಗಳಾಯಿತು. ಈ ಅನುಭವಗಳು ನಮಗೆ ಮತ್ತಷ್ಟು ಇದು ಸತ್ಯ ಎಂಬುದಕ್ಕೆ ಒಂದು ಪುಷ್ಟಿ ನೀಡಿದೆ. ದೈವದ ಇರುವಿಕೆಯ ಬಗ್ಗೆ ತಿಳಿದಿರುವ ಗ್ರಾಮಸ್ಥರು ಗಗ್ಗರದ ಶಬ್ದ ಕೇಳಿ ಎಲ್ಲ ರಕ್ತೇಶ್ವರಿ ದೈವದ ಪವಾಡ ಅಂತಿದ್ದಾರೆ. ಹಾವು ಬಂದು ದೀಪ ಶೆಟ್ಟಿಗೌರ ಮನೆ ಹತ್ರ ಒಂದು ನೆಲಕ್ಕೆ ಚುಚ್ಚುತ್ತಾ ಇತ್ತು. ಜನ ಇರುವಾಗಲೇ ಈ ಚಂದ ಬರ್ತಾ ಉಂಟು ಸೌಂಡ್, ಗೆಜ್ಜೆ ಸೌಂಡ್ ಬರ್ತಾ ಉಂಟು. ಅದು ಗೆಜ್ಜೆಯ ಗಗ್ಗರವ ಗೊತ್ತಿಲ್ಲ, ಅದಿನ್ನು ನೆಕ್ಸ್ಟ್ ಇನ್ನು ಏನು ನಾವು ದರ್ಶನ ಮಾಡುವಂತ ಇಲ್ಲಿದ್ದೇವೆ, ಅವಾಗ ಕೇಳಬೇಕು ಎಂಥದ್ದು ಏನಂತ ಗೊತ್ತಿಲ್ಲ. ಅದು ಒಬ್ಬ ಈಗ ನಾನು ತುಂಬ ಜನದ ನಾನು ಸಹ ಕೇಳಿದ್ದೇನೆ. ಈಗ ಮೊನ್ನೆ ನಮ್ಮದು ಒಂದು ಕಾಲ್ ಇತ್ತು, ನಮ್ಮ ಮಿಸ್ಸಸ್ನವರ ಇದರಲ್ಲಿ ಕಾಲ್ ಇತ್ತು, ಅಲ್ಲಿ ಅವ್ರದ್ದು ಕೇಳುವಾಗ ಅವರು ಹೇಳಿದ್ರು ಅವರು ಒಂದು ಬೇರೆ ಹೆಸರು ಹೇಳ್ತಾರೆ. ಆದರೆ ಅದು ಪವರ್ಫುಲ್ ಜಾಗ, ಇಷ್ಟು ತುಂಬ ಜನ ಕಡೆ ನಾವು ಸ್ನಾನ ಇದೆಲ್ಲ ನೋಡಿದ್ದೇವೆ, ಆದರೆ ಇಂಥ ಇದು ಬರಬೇಕಾದ್ರೆ ಅದು ಅಷ್ಟು ಪವರ್ಫುಲ್ ಜಾಗ ಇರಬೇಕು. ಅದಕ್ಕೆ ಕಾರಣಕ್ಕೆ ಇದ್ದೇ ಇದೆ, ಇಲ್ಲಿ ಎಲ್ಲರಿಗೂ ಸಹ ಒಂದು ದೇವರ ದೇಹದಲ್ಲಿ ಎಲ್ಲರಿಗೂ ಒಂದೊಂದು ಅವ್ರದ್ದು ಅಸ್ತಿತ್ವ ಅಂದರೆ ಮನೆಗೆ ಸ್ವಂತದಲ್ಲದಿದ್ದರೂ ಒಂದು ಯೋಗ್ಯವಾಗಿ ಆಗಿದೆ, ಲೆಸದ ಆಗಿದೆ. ಮತ್ತು ಅದಕ್ಕೆ ಇಲ್ಲದಿದ್ರೆ ಉಂಟಲ್ಲ, ಇದು ಇಷ್ಟು ಆಗಲ್ಲ ಹೋಗ್ಲಿಕ್ಕಿಲ್ಲ. ಈಗ ನಮಗೆ ನಾವೇ ಹಣ ಕೊಟ್ಟು ತಗೊಂಡದ್ದು, ದೇವರ ಕೃಪೆ ಇದೆ ನಮಗೆ, 100% ಇದೆ. ಇದು ಸುಳ್ಳಲ್ಲ, ಏನಿಲ್ಲ. ಅಲ್ಲ, ದೇವರ ನಮ್ಮದವರಿಗೆ ಗೊತ್ತಿಲ್ಲ, ಆದರೆ ನಮ್ಮ ಇದುವರೆಗೆ ಎಲ್ಲರಿಗೂ ಒಂದುಂಟು. ಒಟ್ಟಿನಲ್ಲಿ ರೀಲ್ ಕಾಂತಾರದಂತೆ ರೀಲ್ನಲ್ಲೂ ದೈವ ದರ್ಶನ ನೀಡಿದ್ದು ಜನ ದೈವದ ಪೂಜೆ ಮಾಡಿ ಆರಾಧಿಸುತ್ತಿದ್ದಾರೆ. ತಾರ್ಕಿಕ ಅಂತ್ಯಕ್ಕೆ ನಿಲುಕದ ದೈವಗಳ ಪವಾಡಕ್ಕೆ ಜನರು ರೋಮಾಂಚನಗೊಂಡಿರುವುದಂತೂ ಸುಳ್ಳಲ್ಲ.